ಶಿಡ್ಲಘಟ್ಟ ನಗರದಲ್ಲಿ ಎಲ್ಲೆಲ್ಲೂ ಕೇಸರಿ ಕಲರವ. ಸಾವಿರಾರು ಕಾರ್ಯಕರ್ತರೊಂದಿಗೆ ಬೈಕ್ ರ್ಯಾಲಿಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರೇಗೌಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ವರ್ಚಸ್ಸು ದಿನ ಕಳೆದಂತೆ ಹೆಚ್ಚುತ್ತಿದ್ದು, ಅದಕ್ಕೆ ಈ ದಿನ ಬಿಜೆಪಿ ಅಭ್ಯರ್ಥಿ ರಾಮಚಂದ್ರೇಗೌಡರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸೇರಿದ್ದ ಕಾರ್ಯಕರ್ತರೇ ಸಾಕ್ಷಿಯಾದರು. ಕಳೆದ ಹಲವು ತಿಂಗಳಿನಿಂದ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ವರ್ಚಸ್ಸು ಗಗನ ಮುಟ್ಟಿದೆ. ಗ್ರಾಮೀಣ ಮತ್ತು ನಗರ ಭಾಗಗಳಲ್ಲಿ ಪ್ರತಿನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರೇಗೌಡರು ನಾಮಪತ್ರ ಸಲ್ಲಿಸುವ ಸಂದರ್ಭ ಸೇರಿದ ಜನಸಂಖ್ಯೆ ಇದಕ್ಕೆ ಸಾಕ್ಷಿಯಾಗಿತ್ತು. ನಗರದ ಬಿಜೆಪಿ ಕಚೇರಿ ಸೇವಾ ಸೌಧದ ಮುಂಭಾಗದಿಂದ ತಮಟೆ ವಾದ್ಯ ವೀರಗಾಸೆ ಮೂಲಕ ಬೃಹತ್ ಮೆರವಣಿಗೆ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಭ್ಯರ್ಥಿ ರಾಮಚಂದ್ರೇಗೌಡರಿಗೆ ಘೋಷಣೆ ಕೂಗುವ ಮೂಲಕ ಕೇಸರಿ ಧ್ವಜ ಹಾರಿಸಿದರು. ಶಿಡ್ಲಘಟ್ಟ ನಗರದ ಮುಖ್ಯ ರಸ್ತೆಗಳಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೇಸರಿ ಧ್ವಜಗಳ ರಂಗು ಆಕಾಶಕ್ಕೆ ಚಪ್ಪರ ಹೊದಿಸಿದಂತೆ ಕಾಣ್ತಿತ್ತು. ಈ ವಿಜಯೋತ್ಸವದ ನಡುವೆ ಸೀಕಲ್ ರಾಮಚಂದ್ರೇಗೌಡರು ಗುರುವಾರ ಮಧ್ಯಾಹ್ನ ತಾಲೂಕು ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸದ ಮುನಿಸ್ವಾಮಿ, ಮಾಜಿ ಶಾಸಕ ರಾಜಣ್ಣ, ಕನ್ನಡದ ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕರಾದ ಶಿಡ್ಲಘಟ್ಟ ರತ್ನ ಎಂದೇ ಖ್ಯಾತರಾದ ಆರ್ ಚಂದ್ರು, ಬಿಜೆಪಿ ತಾಲೂಕು ಅಧ್ಯಕ್ಷ ಸುರೇಂದ್ರೇಗೌಡ, ಆನಂದ್ಗೌಡ, ನಗರ ಪ್ರಾಧಿಕಾರದ ಅಧ್ಯಕ್ಷ ನಂದೀಶ್, ಕೋನಪ್ಪರೆಡ್ಡಿ, ನಗರಸಭಾ ಸದಸ್ಯ ಅನಿಲ್ ನಾರಾಯಣಸ್ವಾಮಿ, ರಮೇಶ್ ಬಾಯಾರಿ, ಕನಕಪ್ರಸಾದ್, ಭಕ್ತರಹಳ್ಳಿ ಮಂಜುನಾಥ್, ಗೋಪಾಲಣ್ಣ, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮದಾರೆಡ್ಡಿ ತ್ರಿವೇಣಿ, ಮಳಮಾಚನಹಳ್ಳಿ ಬಿ ರವಿಗೌಡ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಕ್ಕಂತಕ್ಕಂಥ ಸುನಾಮಿ ಏನಿದೆ ಈ ದಿನ ಶಿಡ್ಲಘಟ್ಟದಲ್ಲಿ ಅದು ಜನರು ತೋರಿಸಿದ್ದಾರೆ. ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಈ ದಿನ ಶಿಡ್ಲಘಟ್ಟದಲ್ಲಿ ಭದ್ರಕೋಟೆ ಆಗಿದ್ದಂಥ ಬೇರೆ ಪಕ್ಷಗಳಿಗೆ ಶೆಡ್ ಹೊಡೆದು ಈ ದಿನ ಸುಮಾರು 30-40 ಸಾವಿರ ಜನರಷ್ಟು ಬೆಂಬಲಿಗರು ಬಂದು ನಮಗಿವತ್ತು ಸಪೋರ್ಟ್ ಮಾಡಿ ಕೊನೆ ದಿನ ಆಗಿರ್ತಕ್ಕಂಥ ದಿನ ಕ್ಷಣಗಳಲ್ಲಿ ನಾಮಪತ್ರ ಸಿಗ್ತಕ್ಕಂಥ ಬೆಂಬಲ ಕೊಟ್ಟು ನಾವೊಂದು ನಾಮಪತ್ರ ಬೆಂಬಲ ನಾಮಪತ್ರವನ್ನು ಸೆಲ್ಸಿನ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರ್ತಕ್ಕಂಥ ದಿನವಾಗಿದೆ. ಹಂಗಾಗಿ ನಿಮ್ಮ ಮುಖಾಂತರ, ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಮ್ಮಂದರಿಗೆ ಮನಸ್ಪೂರ್ತವಾಗಿ ಸಂತೋಷವಾಗಿ ಕ್ಯಾಮ್ರಾ ನೋಡಿ ಸರ್ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಿಂದ ಹಂಗಾಗಿ ಭಾರತೀಯ ಜನತಾ ಪಕ್ಷದ ಈ ಬಾರಿ ಜನಬಲವೋ ಅನುಬಲವ ಕ್ಯಾಮ್ರಾ ನೋಡಿ ಸರ್ ಸರ್ ಇದು ದೇಶ ಉಳಿವಿಗಾಗಿ ದೇಶಕ್ಕಾಗಿ ಏನು ನಮ್ಮ ಮೋದಿಜಿಯವರಿಗೆ ಗಮನ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ. ಇದೇ ಶಿಡ್ಲಘಟ್ಟದಲ್ಲಿ 1 ಲಕ್ಷ ಓಟು ಈ ದಿನ ಈ ಕ್ಷಣ ಶಿಡ್ಲಘಟ್ಟ ಉಳಿಗಾಗಿ ನಮ್ಮ ಉಳಿಗಾಗಿ ನಮ್ಮ ಜನತೆ ಉಳಿಗಾಗಿ ಓಟಾಗ್ತಕ್ಕಂಥ ಕ್ಷಣ ಬಂದಿದೆ. ಹಂಗಾಗಿ ನಾವು ಉಳಿಸ್ಕೊಳ್ತಕ್ಕಂಥದ್ದು ಶಕ್ತಿ ಜನಗೊತ್ತಿದೆ. ಹಂಗಾಗಿ ಈ ಬಾರಿ ಓಟು ಭಾರತೀಯ ಜನತಾ ಪಕ್ಷಕ್ಕೆ ಮಾಡ್ತೀವಿ. ಎಲೆಕ್ಷನ್ ಸ್ಟಾರ್ಟಿಂಗ್ ದಿನ, ನಾಮಪತ್ರ ಸಲ್ಲಿಕೆ ದಿನ, ಬೂತಲ್ಲಿ ಓಟು ಆಗ್ತಕ್ಕಂಥ ದಿವಸ
ಇದಕ್ಕಿನ್ನ ಹತ್ತು ಹತ್ತು ಹತ್ತರಷ್ಟು ಜಾಸ್ತಿ ಇರ್ತಕ್ಕಂಥದ್ದು ನಮಗೆಲ್ಲ ಕಾಣಿಸ್ತಾ ಇದೆ. ಹಂಗಾಗಿ ಬಿಜೆಪಿ ಪಾಸ್ ಆಗಿರ್ತಕ್ಕಂಥವ್ರು ಕೊಡ್ತಾರೆ. ಅದರಲ್ಲಿ ಎರಡನೇ ರ್ಯಾಂಕ್ ಇರ್ತಕ್ಕಂಥವ್ರು ಮೂರನೇ ರ್ಯಾಂಕ್ ಇರ್ತಕ್ಕಂಥ ಬಂಡಾಯ ಆಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿ. ಹಂಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಮ್ಯಾಟರ್ ಆಗಿರ್ತದೆ, ಎಲ್ಲ ನಾಯಕರು ಒಗ್ಗೂಟ ಆಗಿ ಈಗ ನಮಗೆ ನಮಗೆಲ್ಲ ಗೊತ್ತಿದೆ ನಮ್ಮ ಬಿಜೆಪಿಯಲ್ಲಿ ಸುಮಾರು ಕಚೇರಿಯಲ್ಲಿ ಅಭ್ಯರ್ಥಿಗಳಂತೆಲ್ಲ ಅವರದ್ದು ಗುದ್ದಾಟಗಳು ನಡೀತಾ ಇತ್ತು. ಈ ಬಾರಿ ಸಿದ್ದರಾಮಯ್ಯನವರು 100% ಸೋಲೇಸು ಅಂತಾರೆ. ಈ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಏನು ನಮ್ಮ ಅಶೋಕಣ್ಣನ ಅಲ್ಲಿ ಹಾಕಿದ್ದಾರೆ, ಅವರು ಇಡೀ ರಾಜ್ಯದಲ್ಲಿ ಓಡಾಡಬೇಕಾಗಿದೆ. ಅಲ್ಲಿ ಏನಾಗುತ್ತೆ, ಹೊಸಬರಿಗೆ ಒಂದು ಬಾರಿ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಜನ ತೀರ್ಮಾನ ಮಾಡಿರೋದ್ರಿಂದ ಅವರಲ್ಲಿ ಗೊಂದಲ ಆಗಿ ಅವ್ರಿಗೆ ಈ ನಿರ್ಧಾರಕ್ಕೆ ಬಂದಿದೆ. ಡಿ ಕೆ ಶಿವರೇಶ್ ಕೈಯಲ್ಲಿ ನಾಮಿನೇಷನ್ ಆಗ್ತಾ ಇದ್ದಾರೆ. ಈಗ ಒಂದ್ ನಿಮಿಷ ನಾನು ಹೇಳ್ತಿರ್ತೇನೆ, ಒಂದೇ ಒಂದ್ ನಿಮಿಷಪ್ಪ ಬಿಡ್ರ ಸರ್. ಅಶೋಕ್ ಒಂದ್ ನಿಮಿಷ, ನಮ್ಮಲ್ಲಿ ಯುವಕರಿಗೆ ನಮ್ಮಲ್ಲಿ ಎಲೆಕ್ಷನ್ ನಿಂತಿರ್ತಕ್ಕಂಥವ್ರು ಸುಮಾರು 58 ವರ್ಷ ಈ ಆವರೇಜ್ ಈ ಲೆಕ್ಕಾಚಾರದಲ್ಲಿ ನಾವ್ಯಾರು 92 ವರ್ಷದಲ್ಲಿ ಕೊಟ್ಟಿಲ್ಲ. ಏನು ಪಕ್ಷದಲ್ಲಿ ಸೀನಿಯರ್ಗಳಿದ್ರು ಅವರನ್ನ ಮಾಡಿ ಯುವಕರಿಗೆ ಒಂದು ಅವಕಾಶ ಕೊಡಬೇಕನ್ನೋ ಒಂದು ನಿಟ್ಟಲ್ಲಿ ನಾವು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಇನ್ನೇನು ಪದವಿ ಕೊಡಬೇಕಾಗುತ್ತೆ ಹೇಳ್ರಿ ಅವ್ರಿಗೆ. ಸೆಂಟ್ರಲಲ್ಲಿ ನಾವು ನಿಮ್ಮನ್ನು ಮಂತ್ರಿ ಮಾಡ್ತೀರಿ, ರಾಜ್ಯಪಾಲರು ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ ನಾವು ಬೇಡ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ನಾವು ಭಾರತವನ್ನು ಕಟ್ಟಬೇಕು ಅನ್ನೋ ಲೆಕ್ಕಾಚಾರದ ನಾವೇನು ಹೋಗ್ತಾ ಇದ್ದೀರಿ, ಯುವಕರಿಗೆ ಅವಕಾಶ ಕೊಡಬೇಕಂತ ಹೇಳಿದಾಗ ಇವರು ಹಿರಿಯರೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟು ಅವ್ರು ನಮಗೆ ಬೆನ್ನಟ್ಟಿ ಸಹಾಯ ಮಾಡೋದನ್ನು ಬಿಟ್ಟು ಈಗ ಸಹಾಯ ಟೈಮಲ್ಲೂ ಹೋಗಿ ಎಲೆಕ್ಷನ್ ನಿಂತ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಅದು ಸಾಯೋರ್ಗೂ ನಾನೇ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇಲ್ಲ. ಹೊಸಬರಿಗೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತೇಳಿ ಏನು ಕೇಂದ್ರದಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅದು ನಮ್ಮೆಲ್ಲರದ ಒಪ್ಪಿಗೆ ಇದೆ. ಥ್ಯಾಂಕ್ ಯು ಸರ್. ಏನು ಗೆಲ್ಸೋಕ್ಕಾಗಲ್ಲ ಆ ಥರ ಇವತ್ತು ನಮ್ಮಲ್ಲಿನ ಪಕ್ಷ ಬಿಟ್ಟಿರ್ತಕ್ಕಂಥವ್ರು ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಮುಖ್ಯಮಂತ್ರಿ ಅಧಿಕಾರನ ಅನುಭವಿಸಿ ಮತ್ತೆ ಇವತ್ತು ಅವರು ಬೇರೆ ಬೇರೆ ಪಾರ್ಟಿಗೆ ಹೋಗಿರ್ತಕ್ಕಂಥ ಜಡ್ಜಿ ಸೆಂಟ್ರಿಗೆ ಬಂದು ಇದನ್ನೆಲ್ಲ ನೋಡ್ತಾ ಇದ್ದಾಗ ಅವರು ಸರ್ ಈಗ ಮೋದಿ ಅವರು ಕೋಲಾರಕ್ಕೆ ಬರ್ತಾರೆ ಅಂತ ಮಾಹಿತಿ ಯಾವಾಗ ಬರ್ತಿದ್ದಾರೆ, ಏನು ಸಿದ್ಧತೆಗಳು ಮಾಡ್ತೀವಿ? ಈಗಾಗಲೇ ನಾನು ಅದೇ ಸಿದ್ಧತೆಗೆ ಹೋಗ್ತಾ ಇರೋದು. ಸುಮಾರು ನಮ್ಮಲ್ಲಿ NH-75 ಏನು ನಮ್ಮ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಕೋಲಾರ ನಿಯರ್ ಬೈ, ಆ ಜಾಗದಲ್ಲಿ ಸುಮಾರು ಒಂದು 60 ಎಕರೆ ಜಾಗದಲ್ಲಿ ನಾವು ಸುಮಾರು 2-3 ಲಕ್ಷ ಜನ ಸೇರಿಸ್ಬೇಕು. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಎರಡೂ ಜಿಲ್ಲೆಗೂ ಒಟ್ಟಿಗೆ ನಾವು 28 ತಾರೀಕು ಒಳಗಡೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಕೋಲಾರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅತ್ಯಧಿಕ ಸಂಖ್ಯೆಯಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಕನಿಷ್ಠ ಪಕ್ಷ 25-30 ಸಾವಿರ ಜನ ಸೇರಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಡ್ಡಾಜಿ ಅವರ ನಾಯಕತ್ವದಲ್ಲಿ, ಬಸವರಾಜ ಬೊಮ್ಮಾಯಿರವರು ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ, ನಳಿನ್ ಕುಮಾರ್ ಕಟೀಲ್ ಅವರ ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವೇನು ಮಾಡಿದ್ರೆ ಅದನ್ನೇ ಹೇಳಿ ನಾವು ಓಟ್ ಕೇಳ್ತಾ ಇದ್ದೀವಿ. ನಾವು ಯಾವುದು ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನು ನಾವು ಹೇಳ್ತಾ ಇದ್ದೀವಿ. ಹಂಗಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮ ಕೋಲಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಮಗೆ ಒಂದು ಸಂತಸದ ಸುದ್ದಿ. ನಮ್ಮ ಕೋಲಾರ ಜನ ನರೇಂದ್ರ ಮೋದಿಜಿ ಅವ್ರನ್ನ ನೋಡಿ ಭವ್ಯ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವನಾಯಕರಾದಂಥ ನರೇಂದ್ರ ಮೋದಿಜಿ ಅವರಿಗೆ ನಾವು ಸ್ವಾಂತ ಕೋರೋದಕ್ಕೆ ಸ್ವಾಂತ ಬಯಸೋದಕ್ಕೆ ನಾವು ಕಾತರರಾಗಿ ಕಾಯ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ನಾವು 100% ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಎಲ್ಲಾದರೂ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತೆ ಡಬಲ್ ಇಂಡಿಯನ್ ಸರ್ಕಾರ ಕರ್ನಾಟಕದಲ್ಲಿ ಮುಳುಬಾಗಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾತ್ರಿ 1 ಗಂಟೆಯಿಂದ ಬೆಳಗ್ಗೆ ಒಬ್ಬರು ಸಿಕ್ಕಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಯುವ ನಾಯಕರು ಕೊಟ್ಟಿದ್ದಾರೆ 92 ವರ್ಷ ಅವರು ವಯಸ್ಸು. ಆ ಥರ ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೂ ಯಾರೋ ಮನೆ ಕಟ್ಟೋದು, ಯಾರೋ ಬಂದು ಟೇಪ್ ಕಟ್ ಮಾಡೋದು ಇವನ್ನೆಲ್ಲ ನಡೀತಾನೆ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಜನಗಳಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ಕೋಲಾರಲ್ಲೂ ಅಷ್ಟೇ, ಇದುವರೆಗೂ ಇವತ್ತೇ ನಾಮಿನೇಷನ್ ಹಾಕಕ್ಕೆ ಯಾರಾದರೂ ಬಂದಿರ್ಬೋದು, ಇದುವರೆಗೂ ಕ್ಯಾಂಡಿಡೇಟ್ನ ಯಾರೋ ಅನ್ನೋ ಲೆಕ್ಕಾಚಾರದಲ್ಲಿ, ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು ಅವರೂ ನಾನು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ. ಹೀಗೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ.